아이고. ನಿನ್ ಮಗು ಕೆಳಗೆ ಬಿದ್ದ ತಕ್ಷಣ ನಿನ್ ಜೀವನೇ ನಿಂತೋಯ್ತಲ್ಲ. ಇದೇ ತರ 30 ಮಕ್ಕಳು ಹಳ್ಳಕ್ಕೆ ಬಿದ್ದವರು ಜೀವ ಸಹಿತ ಮೇಲೆ ಏಳಲೇ ಇಲ್ಲ. ನಿನಗೆ ಹುಟ್ಟಿರೋರು ಮಾತ್ರ ಮಕ್ಕಳ, ಬೇರೆಯವ್ರಿಗೆ ಹುಟ್ಟಿದವರಲ್ಲ. ತಿನ್ನೋ ಅನ್ನ ನಮ್ಮ ಬೆವರಲ್ಲಿ ಬೆಂದಿರಬೇಕು, ಅಮಾಯಕರ ರಕ್ತದಿಂದ ಅಲ್ಲ. ಯಾವನ್ ಹೆಣದ ಮೇಲೆ ಮಣ್ಣು ಬಿದ್ರೆ ನನಗೇನು, ನನ್ನೆದೆ ಮೇಲೆ ಹಣ ಬೀಳೋದ್ ಮುಖ್ಯ, ಅರ್ಥ ಆಯ್ತಾ? ಏನೋ ಇಡು ಫೋನ್ನ. ಸರ್, ಕಾರ್ ಹಾಕ್ಸೋಣ ಅಂದ್ರೆ ಇನ್ನ ಜಲ್ಲಿಕಲ್ ಬಂದಿಲ್ಲ ಸರ್. ಯೋ, ರೋಡ್ ನಲ್ಲಿ ಓಡಾಡೋರೆಲ್ಲ ರೋಡ್ ಕೆಳಗಡೆ ಏನ್ ಹಾಕಿದಾರೆ ಅಂತ ಕೆದಕ್ ನೋಡಲ್ಲ, ಮಣ್ಣಾಕ್ಸಿ ಮುಚ್ಚೋಗಯ್ಯ. ಸರ್, ಮಣ್ಣಾಕೋದ್ರೆ ಅಲ್ಲಿಗೆ ಮಣ್ಣು ಹಾಕಿದ್ರೇನೆ ನನ್ನ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಗೆ ಸಿಮೆಂಟ್ ಹಾಕ್ಸಕ್ ಆಗೋದು. ಸಿಮೆಂಟ್ ಹಾಕ್ಸೋದು ನಿನ್ ಕಟ್ಟೋ ಬಿಲ್ಡಿಂಗ್ ಅಲ್ಲ, ನಿನ್ನ ಗೋರಿಗೆ. ಹೇಳಿದ್ದು ಭೂಮಿ ಮೇಲೆ ಸ್ವರ್ಗ ಇಲ್ಲವೇ ಇಲ್ಲ ಅಂತ. ಅರೆಸ್ಟ್ ವಾರಂಟ್. ರಾಂಗ್ ಅಡ್ರೆಸ್ ಬಂದ್ಬಿಟ್ಟಿದ್ಯಾ ಕಡಮೆ? ನಿಮ್ಮ ಅಪ್ಪನೇ ಅಡ್ರೆಸ್ ಕೊಟ್ಟಿರೋದು ಕೋರ್ಟಿಂದ. ಲೇ ತತ್ತರ್ಲ, ಇಲ್ಲಿ ಈ ತರ ನೋಟಿಸ್ಗಳನ್ನ ನೋಡಕ್ಕೂ ಸಿಗದಂಗೆ ನನ್ನ ನೋಟ್ಗಳಿಂದ ಕೊಂಡ್ಕೊಂಡ್ಬಿಟ್ಟಿದ್ದೀನಿ ಕಣಮ್ಮಿ. ಏನೋ ಪಾಪ, ಹೆಣ್ಣು ಮಗ ಮನೆಗಂಟ ಬಂದಿದೀಯ, ಬಾಡೂಟ ಮಾಡ್ಸಿವ್ನಿ, ಸಂದ ಕುಣ್ಕೊಂಡು ಅರಿಶಿನ ಕುಂಕುಮ ತಕ್ಕೊಂಡು ಈಗ ಇದರ ಕೈ ಒರೆಸ್ಕೊಂಡು ಹೊಂಟೋಯ್ತಾ ಇರೋ. ನೀನ್ ಬಡ್ಸೋ ಬಾಡು ಊಟನ ತಿನ್ಕೊಂಡು ಹೋಗೋಕೆ ನಾನೇನು ಬಾಡು ಊಟದ ರಂಗೇಗೌಡ ಅಲ್ಲ, ಚಾಮುಂಡಿ. ನಿನ್ನ ರುಂಡನ ಚಂಡಾಡ್ಬಿಡ್ತೀನಿ. ಲೇ ಚಿನಾಲಿ, ಹೆಣ್ಣು ಎಷ್ಟೇ ಆದ್ರೂ ಹಸು ಮೇಸಾಕೆ, ಕೂಸು ಎರಾಕೆ, ಅವರ ಅಂಡ ತೊಳಿಯಾಕೆ, ಮಗ್ಲಾಗ ಮಲಿಕಳಕ್ಕಷ್ಟೇ ಲಾಯಕ್ಕು. ಬೇಟೆ ಆಡಕ್ ಹೋಗ್ಬಾರ್ದು. ಇವತ್ತಿಗೂ ಕಾಡಲ್ಲಿ ಬೇಟೆ ಆಡೋದು ಹೆಣ್ಣು ಸಿಂಹನೆ, ನಿನ್ನಂತ ಗಾಂಡು ಸಿಂಹ ಅಲ್ಲ. ನಿನ್ನಂತ ರಾಕ್ಷಸನ ಕೊಲ್ಲಕ್ಕಾಗದೆ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ಹೆಣ್ಣಿಗೆ ಶರಣಾಗಿದ್ದು. ಹೆಣ್ಣು ಅಂದ್ರೆ ಭೋಗದ ವಸ್ತು ಅಲ್ಲ, ಇಡೀ ಬ್ರಹ್ಮಾಂಡನೆ ಭ್ರೂಣದಲ್ಲಿ ಇಟ್ಕೊಂಡು ಬೆಳೆಸೋ ಶಕ್ತಿ. ನಿನ್ನಂತ ಲುಚ್ಚಾಗಲ್ ಕಷ್ಟಾಗಲ್ಲ. ಬಿಟ್ರೆ ಹೀಗೆ ಮಾತಾಡ್ತಿದ್ಯಾ? ಏನೋ ಏನೋ, ನೀನೇನ್ ದೊಡ್ಡ ಅಫಿಷಿಯಲ್ ರೌಡಿನ? ಕಂಡೋರ್ ಭೂಮಿಗೆಲ್ಲ ಕೈ ಹಾಕಿ ನಂದೇ ಭೂಮಿ ಅಂತ ತಿರುಗ್ತಾ ಇದೀಯ? ಇವತ್ತಲ್ಲ ನಾಳೆ ನಿನ್ನನ್ನು ಒದ್ದು ಒಳಗೆ ಹಾಕ್ತೀನಿ. ನೀನ್ ಎಷ್ಟೇ ಆದ್ರೂ ಇವ್ರು ಸಾಕಿರೋ ನಾಯಿ, ನೀನಿಲ್ಲ ಅಂದ್ರೆ ನಿನ್ ಜಾಗಕ್ಕೆ ಇನ್ನೊಂದು ನಾಯಿ ತರ್ತಾರೆ. ಏನಮ್ಮಿ, ನೀನ್ ಹಾಕೊಂಡ್ರ ಈ ಜುಜುಬಿ ಕಾಕಿ ಇಷ್ಟೊಂದು ಕದರ್ ತೋರಿಸ್ತಾ ಇದೀಯಾ? ನೋಡು, ನೀನು ಜನಗಳಿಗೆ ಪೊಲೀಸ್ ಇರ್ಬೋದು, ಆದ್ರೆ ನಮಗೆ ವಾಚ್ಮೆನ್. ಅವ್ರಿಗೆ ಪ್ರೈವೇಟ್ ಕಂಪನಿ ಸಂಬಳ ಕೊಡ್ತದೆ, ನಿನಗೆ ನಾವು ಸರ್ಕಾರದವ್ರ ಸಂಬಳ ಕೊಡ್ತೀವಿ. ನಿನ್ನಂತ ನೀಚಿನ ಮಕ್ಕಳು ಸಾಚಗಳ ತರ ಜನಗಳ ಮಧ್ಯದಲ್ಲಿ ಭಾಷಣ ಕೊಡ್ಬೇಕಾದ್ರೆ ನಿಮ್ಮ ಯೋಗ್ಯತೆ ಗೊತ್ತಾಗಿ ಜನಗಳಿಗೆ ತಲೆ ಕೆಟ್ಟು ಮೊಟ್ಟೆ ಕಲ್ಲು ಚಪ್ಪಲಿ ತಗೊಂಡು ಗುರಿ ಇಟ್ಟು ಹೊಡೆದ್ರು. ಆ ಗುರಿನ ಮೀರಿ ನಿಲ್ಲೋನೆ ಈ ಕಾಕಿ ಹಾಕಿರೋ ವಾಚ್ಮ್ಯಾನ್. ನಿಮ್ಮಿಂದ ನಾವು ಬದುಕ್ತಾ ಇಲ್ಲ, ನಾವು ಕೊಡೋ ರಕ್ಷಣೆಯಿಂದ ನೀವು ಬದುಕ್ತಾ ಇದ್ದೀರಾ. ನಿಮ್ಗೂ ನಿಮ್ ಸಾವಿನ ನಡುವೆ ನಿಂತಿರೋದು ಈ ಕಾಕಿ ಹಾಕಿರೋ ವಾಚ್ಮ್ಯಾನ್. ಈ ಕಾಕಿ ನಿಮ್ಮನ್ನ ವಾಚ್ ಮಾಡ್ಲಿಲ್ಲ ಅಂದ್ರೆ ವಿತ್ ಇನ್ ಅ ಸೆಕೆಂಡ್ ಆ ಸಾವು ನಿಮ್ಮನ್ನ ಕ್ಯಾಚ್ ಮಾಡ್ಕೊಂಡು ಹೊರಟೋಗತ್ತೆ. ಸರ್ವತಂತ್ರ ಸ್ವತಂತ್ರ ಭಾರತದಲ್ಲಿ ಸ್ವತಂತ್ರನ ಕಾಪಾಡೋಕೆ ಸತತವಾಗಿ ಕಾಯ್ತಿರೋದು ಪೊಲೀಸ್ ಕಣೋ? ನಿಂತರ ಕ್ರೈಮ್ ಮಾಡ್ಕೊಂಡು ತಿರುಗೋ ಭ್ರಷ್ಟ ರಾಜಕಾರಣಿಗಳಲ್ಲ.